ರಾಷ್ಟ್ರದಲ್ಲಿ ಸುಮಾರು 85,000 ಕುಟುಂಬಗಳಿಗೆ ಸ್ವಂತ ಹಣದಿಂದ ಅವತ್ತು ನಾನು ಕೂಡ ಜೊತೆಗಿದ್ದೆ. ಅವತ್ತು ದುಡ್ಡಿಲ್ಲ ಅವ್ರ ತಮ್ಮ ಅವತ್ತು ಅವ್ರ ಫ್ಯಾಮಿಲಿಗಳು ಇರ್ತವೆ ಎಲ್ಲರೂ. ಅವ್ರ ಫ್ಯಾಮಿಲಿ ಜನ 100 ಜನ ಫ್ಯಾಮಿಲಿ ಇದೆ. 10 ಕೆಜಿ ತರಕಾರಿ ಅವತ್ತು ಪ್ರತಿಯೊಂದು ಕುಟುಂಬಗಳಿಗೆ ಎಳ್ಳೆಳ್ಳು ಬಾರಿ ಕೊಟ್ಟಂತ ನಾವು ನೋಡಿದ್ದೇವೆ. ಆಮೇಲೆ ಆಕ್ಸಿಜನ್ ಆಗಿರ್ಬೋದು, ಆಂಬುಲೆನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಅವಳ ಒಂದು ಆಕ್ಸಿಜನ್ ಎಲ್ಲೇ ಒಂದು ಆಸ್ಪತ್ರೆಗೆ ಒಂದು ಸಹಾಯ ಮಾಡೋದ್ರ ಮೂಲಕ ಒಂದು ಒಂದು ಆಂಬುಲೆನ್ಸ್ಗೆ ರೈತರು 12-25 ಸಾವಿರ ರೂಪಾಯಿ ಖರ್ಚು ಆಗ್ತಿತ್ತು ಒಂದು ಆಂಬುಲೆನ್ಸ್ಗೆ. ಒಂದು ಪೇಷಂಟ್ ನೋಡೋಕೆ ಹೋಗ್ಬೇಕಾದಾಗ, ಆಕ್ಸಿಜನ್ ಕೊಡಬೇಕಾದಾಗ, ಅದಕ್ಕೆ ಆಕ್ಸಿಜನ್ ಹಾಕಿ ಕೊಡಬೇಕಾದಾಗ, ಅದಕ್ಕೋಸ್ಕರ ಇವತ್ತು ಅದೆಲ್ಲ ನಮಗೆ ಗ್ರಾಮಾಂತರ ಜನಗಳಿಗೆ ಮತ ಬಂದವರಿಗೆ ಇವತ್ತು ತುಂಬ ಗ್ರಾಮದ ಮತ ಬಂದವರಿಗೆ ಇವತ್ತು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಇವತ್ತು ನಮ್ಮ ಶಾಸಕರು ಅಂತ ಕೆಲಸ ಮಾಡಿದರೆ ಇವತ್ತು ನಮ್ಮ ಶಾಸಕರು ಮತ ಬಂದರು ಇಷ್ಟು ಜನ ಬತ್ತಿರಲಿಲ್ಲ. ಇವತ್ತು ಸುಮಾರು ಇವತ್ತು ಒಂದೊಂದು ಜಿಲ್ಲಾ ಪಂಚಾಯತ್ 7 ವರ್ಷದಿಂದ 10,000 ಜನ 12,000 ಜನ 7 ಜಿಲ್ಲಾ ಪಂಚಾಯತಿ ಬರ್ತಾರೆ. ರೂಪಾಯಿ ಸಹಾಯ ಮಾಡಿದ್ರು ವಿದ್ಯಾರ್ಥಿಗಳಿಗೆ. ಇವತ್ತು ಯಾರೂ ಕೂಡ 224 ಜನ ಯಾವುದೇ ಈ ಥರ ಮಾಡಿಲ್ಲ. ಆಮೇಲೆ ಯೂನಿಫಾರ್ಮ್ ಕೊಟ್ಟರು ಸ್ಕೂಲ್ಗಳಿಗೆ. ಹಿಂದೆಯಿಂದ ಕುಮಾರಸ್ವಾಮಿ ಅವರು ಸೈಕಲ್ ಕೊಟ್ಟರು. ಇವತ್ತು ಇವತ್ತು ಸೈಕಲ್ ನಿಲ್ಲಿಸ್ಬಿಟ್ರಿ. ಇವತ್ತು ಎಲ್ಲ ಸೈಕಲ್ ನಿಲ್ಲಿಸ್ಬಿಟ್ರು. ಬಡವ್ರ ಮಕ್ಕಳಿಗೆ ನಾವು ಹೋದಾಗ ಹಳ್ಳಿ ಕಡೆ ಶಾಸಕರು ಕೇಳ್ತಾರೆ, ಅಣ್ಣ ಎಲ್ಲಣ್ಣ ಸೈಕಲ್ ಅಂತಾರೆ. ನಮ್ಮ ಸರ್ಕಾರ ಬದಲಿ ನಮಗೆ ಕೊಡ್ತೀವಿ ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ. ಇವತ್ತು ನಮ್ಮ ಶಾಸಕರು ಯಾರೇ ಮನೆ ಬಾಗಿಲಿಗೆ ಹೋದ್ರು ಫಸ್ಟು ಅವ್ರ ಮನೆ ಬೈರಿನಾಕಲಿ ಇದು ಬೈರಿನಾಕಲಿಂದ ಬಂದಿಲ್ಲ ಮನೆ ಮಾಡಿರಿ. ಇಲ್ಲಿ ನಮ್ಮ ಪತ್ರ ಸಲ್ಸಕ್ಕೆ ಒಂದು 60-70 ಸಾವಿರ ಸೇರ್ತಾರೆ. ಇವತ್ತು ಶುಭ ಹತ್ತದವ್ರಿಗೆ ಏನೋ ತೊಂದರೆ ಇಲ್ಲ. 40-50 ಸಾವಿರ ಓಟ್ ಮತ ಜಯಸಿದ್ರೆ ಗೆದ್ದೇ ಗೆಲ್ತಾರೆ. ಧರ್ಮೀಯ ಧರ್ಮಗುರುಗಳ ಪಾದಾರವೃಂದಗಳಲ್ಲಿ ಪಡಮಡ್ತಾ ವಿಶೇಷವಾಗಿ ನಮ್ಮ ಸಿದ್ಧಗಂಗಾ ಮಠದ ಶ್ರೀಯುತ ಶ್ರೀ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಪಾದಾರವೃಂದಗಳಲ್ಲಿ ಪಡಮಡ್ತಾ ಈ ಒಂದು ಧರ್ಮ ಸನ್ನಿಧಿಯಲ್ಲಿ ಧರ್ಮಜಂ ಶ್ರೀ ಭಗವಂತ ಗಣಪನ ಪಾದಾರವೃಂದಗಳಲ್ಲಿ ವಿಶೇಷವಾಗಿ ನಾವು ನಮನವನ್ನು ಮಾಡ್ತಾ ಬಂಧುಗಳೇ, ಈ ಒಂದು ದಿನದಲ್ಲಿ ಒಂದು ಶುಭ ದಿನ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಕಾರಣ ಇಷ್ಟೇ, ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮ ಹೇಳಿರ್ತಕ್ಕಂಥ ಒಂದು ಗೀತಸಾರದ ಪ್ರಮುಖ ಅಂಶ ಅಂತಂದರೆ ಅದಿನ್ನೇನಿಲ್ಲ, ಧರ್ಮ. ಧರ್ಮ ಸೊ ಅಂದರೆ ಧರ್ಮ ಅಂದರೆ ಯಾವುದೊಂದರಿಂದ ಎಲ್ಲದರ ಸರ್ವೋದರ ಅಭ್ಯುದಯ ಆಗುತ್ತೆ ಅದನ್ನು ಧರ್ಮ ಅಂತ ಕರಿತೀವಿ. ಒಂದು ಮಂತ್ರಕ್ಕೆ ಅವರೇ ಹೇಳುವಂತೆ, ಭಗವಂತ ಹೇಳುವಂತೆ, ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ವದಾತ್ಮಜಂ ಸೃಜಮ್ಯ. ಸ್ವಲ್ಪ ಅಪಕೃತ್ಯ ಏರ್ಪಡುವಲ್ಲಿ ಭಗವಂತ ನಿಲ್ತಾನೆ. ಸೊ ಅದಕ್ಕೆ ಕಾರಣಭೂತವಾಗಿ ಈ ಒಂದು ಧರ್ಮ ಸನ್ನಿಧಿಯಲ್ಲಿ ನಮ್ಮ ಧರ್ಮಜರಾಗಿರ್ತಕ್ಕಂಥ ಏನು ಕರ್ನಾಟಕ ವಿಧಾನಸಭಾ ಚುನಾವಣೆ 2023ರ ಒಂದು ಅಧಿಕೃತ ಘೋಷಣೆ ಮೇರೆಗೆ ನಮ್ಮ ಒಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಅಧಿಕೃತ JDS ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಕ್ಕಂಥ ನಮ್ಮ ಧರ್ಮಜ ಬಂಧುಗಳಾಗಿರ್ತಕ್ಕಂಥ ಶ್ರೀಯುತ DC ಗೌರಿಶಂಕರ್ ಅವರ ಒಂದು ಈ ಒಂದು ನಾಮಪತ್ರ ಸಲ್ಲಿಕೆ ಅಂತಕ್ಕಂಥದ್ದು ಏನಿದೆ ಈ ಒಂದು ಸಂದರ್ಭದಲ್ಲಿ ಅವರ ಯಾವ ರೀತಿ ಪಂಚರತ್ನ ಯಾತ್ರೆ ನಡೀತೋ ಅದೇ ರೀತಿ ಇವತ್ತು ನಾಮಿನೇಷನ್ ಫೈಲ್ ಮಾಡೋಕೆ ಹೊರಟಿರ್ತಕ್ಕಂಥ ನಮ್ಮ DC ಗೌರಿಶಂಕರ್ ಅವ್ರಿಗೆ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ ಇಲ್ಲಿ. ಅರ್ಥ ಆಯ್ತಾ? ಇವತ್ತು ಏನು ಅವರು ಎಲ್ಲ ಸೇರ್ಕೊಂಡು ಮನೆ ಮಾಡಿದ್ರು, ಅದಕ್ಕಿಂತ 2 ಪಟ್ಟು ಜಾಸ್ತಿ ಜನ ಇವತ್ತು ದಿವಸ ಯಾವುದೇ ಹಣಕಾಸಿನ ಆಸೆ ಇಲ್ಲ, ಯಾವುದೂ ಇದು ತೋರಿಸಿಲ್ಲ. ಅದು 4ರಷ್ಟು ಇವತ್ತು ಜನ ಇವತ್ತು ಸೇರಿದ್ದಾರೆ. ನೀವೇ ನೋಡ್ತಾ ಇದ್ದೀರಾ ಕಣ್ಮನರೆ ಯಾವ ಥರ ಇದು ಹಬ್ಬದ ವಾತಾವರಣ ನಡೀತಾ ಇದೆ ಅಂತೇಳಿ. ಹಾಗೆ ಇವತ್ತು ನಮ್ಮ ತುಮಕೂರು ಗ್ರಾಮಾಂತರದಲ್ಲಿ ಈ ನಮ್ಮ ಸೌತ್ ಕರ್ನಾಟಕದಲ್ಲಿ ಇದರಲ್ಲಿ ಇವತ್ತು ದಿವಸ ಗೂಳೂರು ಗಣಪ ಅಂತಂದರೆ ನಮ್ಮ ಅಗಸ್ತ್ಯಮುನಿಗಳು ಇದು ಮಾಡಿ ಅದೇ ರೀತಿಯಲ್ಲಿ ಇವತ್ತು ಗೌರಿಶಂಕರ್ ಅವರು ಸಹ ಗೆಲ್ತಾರೆ, ಇವತ್ತು ನಾಮಿನೇಷನ್ ಮಾಡ್ತಾರೆ. ನಾವು ದುಡ್ಡು ಈಸ್ಕೊಂಬಂದು ರಾಜಕೀಯ ಮಾಡಲ್ಲ. ನಾವೇ ವೈಯಕ್ತರ 50,000 ಲಕ್ಷ ರೂಪಾಯಿ ಹಾಕಿ ಗೌರಿಶಂಕರ್ನ ಗೆಲ್ಲಿಸ್ತೇವೆ. ನಾವು ಯಾವತ್ತು ಗೊಂದಲ ಮಾಡ್ಕೊಂಡಲ್ಲ JDSನವರು ಎಲ್ಲೂ ಗ್ರಾಮಾಂತರದಾಗೆ JDSನವ್ರದ್ದು ಎಲ್ಲೂ ಗೊಂದಲ ಇಲ್ಲ. ಸ್ವರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯರು ಗೋಳೂರು ಹೋಬಳಿ